ಯು ವಿದ್ಯಾರ್ಥಿಗಳೇ ಸಂತೋಷದ ಸುದ್ದಿ ನಿಮಗೆ ಅಂತಲೇ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ರಿಲೀಸ್ ಮಾಡಿದ್ದಾರೆ ತಾವುಗಳು ಇಷ್ಟು ದಿನಗಳಿಂದ ಮಾದರಿ ಪ್ರಶ್ನೆ ಪತ್ರಿಕೆಗಳಿದ್ದರೆ ಅಂದರೆ ಮಾಡಲ್ ಕ್ವೆಶನ್ ಪೇಪರ್ ಫಾರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಕ್ಸಾಮ್ಗಿದ್ದರೆ ಕೊಡಿ 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 ಅಂತ ಕೇಳ್ತಾ ಇದ್ರಲ್ವಾ ಸುಮ್ಮನೆ ಯಾವುದೋ ಒಂದು ಕ್ವಶನ್ ಪೇಪರ್ ಎತ್ತು ಕಳಿಸ್ಬೋದಿತ್ತು ನಾವು ಆದರೆ ಅಂಥ ಕೆಲಸವನ್ನು ಮಾಡಲ್ಲ ಸರ್ ತಾವುಗಳು ನೋಡ್ಬೋದು ಈಗ ಮಾಡಲ್ ಕ್ವಶನ್ ಪೇಪರ್ ಫಾರ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಪಿ ಯು ಸಿ ಬೋರ್ಡ್ನವರೇ ಓಕೆ ಬಿಟ್ಟಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ ಕನ್ನಡ ಓಕೆ ಕನ್ನಡ ಭಾಷೆಯ ನೀಲ ನ ನಕ್ಷೆ ನೀಲ ನಕ್ಷೆ ಅಂತ ಹೇಳಿದರೆ ಬ್ಲೂ ಪ್ರಿಂಟ್ ಆಫ್ ಯುವರ್ ಸಬ್ಜೆಕ್ಟ್ ಕನ್ನಡ ಓಕೆ ಆ ಪ್ರಶ್ನೆ ಪತ್ರಿಕೆಯ ಯಾವ ರೀತಿಯಾಗಿ ಯಾವ ಪಾಠದಿಂದ ಎಷ್ಟು ಅಂಕ ಎಕ್ಸಾಮಿಗೆ ಬರುತ್ತೆ ಯಾವ ಪಾಠ ಎಷ್ಟು ಸಲ ಓದಬೇಕು ಯಾವ ಪಾಠಕ್ಕೆ ಎಷ್ಟು ಒತ್ತನ್ನು ಕೊಡಬೇಕು ಯಾವ ಪಾಠಕ್ಕೆ ಎಷ್ಟು ಇಂಪಾರ್ಟೆನ್ಸನ್ನು ಕೊಡಬೇಕು ಅಂತ ಈ ವಿಡಿಯೋದಲ್ಲಿ ತಾವುಗಳು ನಾವುಗಳು ನೋಡೋಣ ಬನ್ನಿ ಫಸ್ಟ್ ಚಾಪ್ಟರ್ ದುರ್ಯೋಧನನ ವಿಲಾಪ ಅಂತ ಇದೆ ಅಲ್ವಾ ಅದು ಸುಮಾರು ಹತ್ತು ಅಂಕಕ್ಕೆ ನಿಮಗೆ ಬರುತ್ತೆ ನೂರರಲ್ಲಿ ಹತ್ತು ಹೇಳಿದರೆ ಒಂದು ಪರ್ಸೆಂಟ್ ಇದೇ ಹೊಡ್ಕೊಂಡ್ಬಿಡ್ತಲ್ವ ಇದೇ ಚಾಪ್ಟ್ರು ಅಂದರೆ ದುರ್ಯೋಧನನ ವಿಲಾಪ ತಾವುಗಳು ಬಹಳ ಏನಂತೀರ ಇಂಪಾರ್ಟೆನ್ಸನ್ನು ಕೊಡಬೇಕು ಅಂತ ಒಂದು ರಿಕ್ವೆಸ್ಟು ಏಕೆಗೆ ಏನಕ್ಕೆ ಅಂದರೆ ಎರಡು ಅಂಕದ ಒಂದು ಪ್ರಶ್ನೆ ಎರಡು ಪ್ರಶ್ನೆಗಳು ಬರುತ್ತೆ ಮೂರು ಅಂಕದ ಓಕೆ ಪ್ರಶ್ನೆಗಳು ಒಂದು ಬರುತ್ತೆ ಅದೇ ರೀತಿಯಾಗಿ ಐದು ಅಂಕದ ಪ್ರಶ್ನೆ ಕೂಡ ಇಲ್ಲಿ ಬರುವ ಸಾಧ್ಯತೆ ಬಹಳ ಇದೆ ಹಾಗಾಗಿ ತಾವುಗಳು ಚೆನ್ನಾಗಿ ಓದಿ ವಚನಗಳು ಅಂತ ಇದೆ ಅದು ಕೇವಲ ನಾಲ್ಕು ಅಂಕಕ್ಕೆ ಬರುತ್ತೆ ಸರ್ ನೆಕ್ಸ್ಟ್ ದೇವ ನುಲಿದ ಕುಲವೇ ಏನರದು ಸತ್ಕುಲಂ ಅಂತ ಇದೆ ಅದು ಕೂಡ ಐದು ಅಂಕಕ್ಕೆ ಬರುವಂತಹ ಪಾಠವಾಗಿದೆ ಓಕೆ ಅದೇ ರೀತಿಯಾಗಿ ತಾವುಗಳು ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡು ಇದನ್ನು ಬರ್ಕೊಂಬಿಟ್ರೆ ಸಾಕು ಸರ್ ಆ ಪ್ರಿಂಟ್ ಬೇಕು ಈ ಪ್ರಿಂಟ್ ಬೇಕು ಪಿ ಡಿ ಎಫ್ ಬೇಕು ಅದು ಬೇಕು ಅಂತ ಎಲ್ಲದರೂ ಬಿಟ್ಬಿಟ್ಟು ತಾವುಗಳು ಟೆಕ್ಸ್ಟ್ ಬುಕ್ಕನ್ನು ತೆಗೀರಿ ಇವತ್ತಾದರೂ ತೆಗೀರಿ ಎಕ್ಸಾಮ್ ದಿನ ಅಲ್ಲ ತೆಗೆಯೋದು ಎಕ್ಸಾಮ್ ಆದಮೇಲೆ ಅಲ್ಲ ತೆಗೆಯೋದು ಇವತ್ತು ಟೆಕ್ಸ್ಟ್ ಬುಕ್ ತಗೊಂಡು ತಾವುಗಳು ಸುಮ್ಮನೆ ಬರ್ಕಂತ ಹೋಗಿ ಐದನೇ ಪಾಠ ಓಕೆ ತನ್ನಣಸು ಸದಿರು ಕಂಡಮ್ ತಾಳು ಮನವೇ ಅದು ಕೇವಲ ಐದು ಅಂಕಕ್ಕೆ ಇರುವಂಥದ್ದು ಓಕೆ ಅದೇ ರೀತಿಯಾಗಿ ಆರನೇ ಪಾಠ ಎರಡು ಅಂಕಕ್ಕಿದೆ ಅದೇ ರೀತಿಯಾಗಿ ಏಳನೆಯ ಪಾಠ ಕೇವಲ ಐದು ಅಂಕಕ್ಕಿದೆ ಅದೇ ರೀತಿಯಾಗಿ ಎಂಟನೇ ಪಾಠ ಕೂಡ ಐದು ಅಂಕಕ್ಕಿದೆ ಅದೇ ರೀತಿಯಾಗಿ ಒಂಬತ್ತನೇ ಪಾಠ ಮಗು ಮತ್ತು ಹಣ್ಣುಗಳು ನಾಲ್ಕು ಅಂಕಕ್ಕಿದೆ ಓಕೆ ನಾ ಬರೀ ಭ್ರೋಣವಲ್ಲ ಅದು ಹತ್ತನೆಯ ಪಾಠ ಕೇವಲ ಎರಡು ಪಾಠ ಎರಡು ಅಂಕಕ್ಕಿದೆ ಅಂದರೆ ನೋಡಿ ನಾನು ಇಷ್ಟೇ ದೋಸ್ ಹೂ ಫೈಂಡ್ ಕನ್ನಡ ಹ್ಯಾಸ್ ಡಿಫಿಕಲ್ಟ್ ಯಾರಿಗೆ ಕನ್ನಡ ಭಾಳ ಡಿಫಿಕಲ್ಟು ಡಿಫಿಕಲ್ಟು ಅಂತ ಅನಿಸತ್ತೋ ಅಂಥವರು ಇಂತಹ ನೀಲ ನಕ್ಷೆಯನ್ನು ಇಟ್ಕೊಂಡು ಆ ಪಾಠಗಳನ್ನು ಓದಿ ಓಕೆ ಒಳ್ಳೆಯ ಅಂಕಗಳನ್ನು ತೆಗಿಲಿಕ್ಕೆ ಪ್ರಯತ್ನವನ್ನು ಪಡಬೇಕು ನೂರಕ್ಕೆ ನೂರು ಅಂಕಗಳನ್ನು ತೆಗಿಯವರು ಏನು ಮಾಡಬೇಕು ಅಂತ ಹೇಳಿದರೆ ಪ್ರ್ಯಾಕ್ಟೀಸನ್ನು ಮಾಡಿ ಓಕೆ ಕ್ವಶನ್ ಪೇಪರ್ಗಳನ್ನು ಓದಬೇಕಾಗತ್ತೆ ಅದೇ ರೀತಿಯಾಗಿ ಹನ್ನೊಂದನೇ ಪಾಠ ಎರಡು ಅಂಕಕ್ಕಿದೆ ಅದೇ ರೀತಿಯಾಗಿ ಹನ್ನೊಂದನೇ ಹನ್ನೆರಡನೇ ಪಾಠ ಒಂದು ಅಂಕಕ್ಕೆ ಹದಿಮೂರನೇ ಪಾಠ ಕೂಡ ಒಂದು ಅಂಕಕ್ಕಿದೆ ಅಂದರೆ ಭಾಳ ಟಫ್ ಇರೋರು ಕಾರಣ ಇವೆಲ್ಲ ಪಾಠಗಳನ್ನು ಡಿಲೀಟ್ ಮಾಡಿ ಓಕೆ ಫೈವ್ ಪ್ಲಸ್ ಇದಾವೋ ಮಾರ್ಕ್ಸು ಆ ಪಾಠಗಳನ್ನು ಓದ್ಕೊಂಡ್ರೆ ನಾಲ್ಕರಿಂದ ಐದು ಪಾಠ ಅಲ್ಲಿಗೆ ತಾವುಗಳು ಸೆಕೆಂಡ್ ಕ್ಲಾಸಲ್ಲಿ ಆರಾಮಾಗಿ ಸ್ಕೋರನ್ನು ಪಡೆಯಬಹುದಾಗಿದೆ ಅಲ್ಲ ಸರ್ ಗದ್ಯ ಭಾಗದಲ್ಲಿ ತಾವುಗಳು ನೋಡ್ಬೋದು ಗಾಂಧಿ ಅಂತ ಇದೆ ಅದು ನಾಲ್ಕು ಪ ಅಂಕಕ್ಕಿದೆ ಅದೇ ಅದೇ ರೀತಿಯಾಗಿ ರಾಗಿ ಮುದ್ದೆ ಐದು ಅಂಕಕ್ಕಿದೆ ಅದೇ ರೀತಿಯಾಗಿ ಜ್ಯೋತಿಷ್ಯ ಅಂತ ಒಂದು ಪಾಠ ಇದೆ ಅದು ನಾಲ್ಕು ಅಂಕಕ್ಕಿದೆ ಅದೇ ರೀತಿಯಾಗಿ ಶಾಸ್ತ್ರಿ ಮಾಸ್ತರ ಅದು ಮತ್ತವರ ಮಕ್ಕಳು ಅದು ಕೂಡ ಐದು ಅಂಕಕ್ಕಿದೆ ಓಕೆ ಬುದ್ಧ ಐದನೆಯ ಪಾಠ ಅದು ಕೂಡ ಮೂರು ಅಂಕಕ್ಕಿದೆ ಓಕೆ ಮಹಾತ್ಮರ ಗುರು ಅಂತ ಇದೆ ಅದು ಕೂಡ ಮೂರು ಅಂಕಕ್ಕಿದೆ ಓಕೆ ನಿರಾಕರಣೆ ಅದು ಕೂಡ ಮೂರು ಅಂಕಕ್ಕಿದೆ ಈ ರೀತಿಯಾಗಿ ಎಲ್ಲ ಪಾಠಗಳಿಗೆ ಯಾವ ಯಾವ ಪ್ರಶ್ನೆ ಬರುತ್ತೆ ಯಾವ ಯಾವ ಏನಂತೀರ ನೀವು ಕೆಟಗರಿನಲ್ಲಿ ಪ್ರಶ್ನೆ ಬರುತ್ತೆ ಅನ್ನೋದನ್ನು ಇಲ್ಲಿ ಸರಿಯಾಗಿ ಕೊಟ್ಟಿದ್ದಾರೆ ತಾವುಗಳು ನೀಟಾಗಿ ಇದನ್ನು ನೋಡಿಕೊಳ್ಳಬಹುದು ಓಕೆ ಬೋಳೆಶಂಕರ ಇದೆ ಬೋಳೆಶಂಕರ ನಾಟಕ ಮೂವತ್ತು ಅಂಕಕ್ಕಿದೆ ಮೂವತ್ತು ಒಂದು ಅಂತ ಹೇಳಿದರೆ ಎಲ್ಲ ಕೆಲಸ ಬಿಟ್ಟು ಪಾ ತಾವುಗಳು ಒಂದೇ ಪಾಠ ಹಾಗೂ ಈ ಬೋಳೆಶಂಕರ ಎರಡು ಓದ್ಬಿಟ್ರೆ ನಲವತ್ತು ಅಂಕಗಳನ್ನು ಕ್ರಾಸ್ ಮಾಡೇ ಮಾಡ್ತೀರಾ ಹೌದಲ್ವ ಲೇಖನ ಅಂತ ಇದೆ ಅದು ಕೂಡ ಎಂಟು ಅಂಕಕ್ಕಿದೆ ಅದೇ ರೀತಿಯಾಗಿ ವಿಸ್ತರಣೆ ಎಂಟು ಅಂಕಕ್ಕಿದೆ ಟೋಟಲ್ ನೂರ ಐವತ್ತೊಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆ ಸಿದ್ಧವಾಗಿ ನಿಮ್ಮ ಮುಂದೆ ಇರುತ್ತೆ ಎಕ್ಸಾಮ್ ದಿನ ತಾವುಗಳು ಬರೀಬೇಕಾಗಿರೋದು ಕೇವಲ ನೂರು ಅಂಕಕ್ಕೆ ಮಾತ್ರ ಸರ್ ಹಾಗಾಗಿ ಹೇಳ್ತಾ ಇರುವಂಥದ್ದು ಈ ಸಲ ಎಕ್ಸಾಮ್ ಭಾಳ ಈಸಿಯಾಗಿರುತ್ತೆ ಈಸಿ ಗಾಡ್ ಬ್ಲೆಸ್ ಯು ಆಲ್ ಸಮಯವಿಲ್ಲ ಸರ್ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಬೇಕಾಗಿದೆ ಧನ್ಯವಾದಗಳು